ಕನಸಿನ ಯೋಜನೆಗೆ ಗ್ರಹಣ ಬಡ್ದಂಗೆ ಕಾಣಿಸ್ತಾ ಇದೆ. ಆ ಯೋಜನೆಯನ್ನ ನಂಬಿಕೊಂಡು ನೂರಾರು ಜನ ಠೇವಣಿ ಕಟ್ಟಿ ಇದೀಗ ಕೈ ಸುಟ್ಕೊಂಡಿರುವಂಥವ್ರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ್ರೆ ನೋಡ್ತಾ ಹೋಗೋಣ ಬನ್ನಿ. ಸಿಎಂ ಸಿದ್ದರಾಮಯ್ಯ ಕನಸಿನ ಯೋಜನೆಗೆ ಗ್ರಹಣ, ವಸತಿ ಆಸೆಗೆ ಠೇವಣಿ ಕಟ್ಟಿ ಮೋಸ ಹೋದ ಜನ, ಜಿಎಸ್ಟಿ ನೆಪದಲ್ಲಿ ಏರಿಕೆ ಆಯಿತು ವಸತಿ ಯೋಜನೆ ದರ. ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ 1,00,000 ಬಹುಮಹಡಿ ಬೆಂಗಳೂರು ವಸತಿ ಯೋಜನೆ 2016-17 ಘೋಷಣೆಯಾಯಿತು. ಇದು ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ. ಬೆಂಗಳೂರಿನಲ್ಲಿ ಬಡವರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ಮನೆ ಕೊಡುವ ಯೋಜನೆ ಇದು. ಆದರೆ ಅಲ್ಲಿಂದ ಇದುವರೆಗೂ 1,00,000 ಠೇವಣಿ ಕಟ್ಟಿದವರಿಗೆ ಮನೆಯೇ ಸಿಕ್ಕಿಲ್ಲ. ಬಡ್ಡಿ ದುಡ್ಡು ಹೊಂದಿಸಿಕೊಟ್ಟ ಜನ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಅದರ ಮಧ್ಯೆ ಈಗ ಆರಂಭದಲ್ಲಿ 6.5 ಲಕ್ಷ ಇದ್ದ ಮನೆ ಅದಾದ ಬಳಿಕ ಬಿಜೆಪಿ ಸರ್ಕಾರ ಅವಧಿಯಲ್ಲಿ 10,23,000 ಏರಿಕೆ ಆಯಿತು. ಈಗ ಕೇಂದ್ರ ಜಿಎಸ್ಟಿ ಹಾಕಿದೆ ಅಂತ ನೆಪ ಹೇಳಿ ಕೈ ಸರ್ಕಾರ 11,23,000 ನಿಗದಿಪಡಿಸಿದೆ. ಇದು ಜನರ ಆಕ್ರೋಶಕ್ಕೆ ಕಾರಣವಾಗಿ ಜನ ನ್ಯಾಯ ಕೇಳೋಕೆ ವಸತಿ ಸಚಿವ ಜಮೀರ್ ಮನೆಗೆ ದೌಡಾಯಿಸಿದ್ದಾರೆ. ನೋಡಿ, ನಾವಿದು 1,00,000 ಬಹುಮಡಿಗೆ 1,00,000 ದುಡ್ಡು 4,000 ರೂಪಾಯಿ ತಿಂಗಳಿಗೆ ಬಡ್ಡಿ ಇಂಟ್ರೆಸ್ಟ್ ಆಗಿ ತಗೊಂಬಂದ್ಬಿಟ್ಟು ಬಡ್ಡಿ ಕಟ್ತಾ ಇದ್ದೀನಿ. ಅವಾಗ ಹೇಳಿದ್ರು 6,00,000 6.5 ಲಕ್ಷ ಕೊಡ್ತೇವೆ ಅಂತ. ಈಗ ಜಿ ಎಸ್ ಟಿ ಅದು ಇದು ಅಂದ್ಕೊಂಡು 9,00,000 ಕಟ್ಟಬೇಕಂತೆ. ನಾವು ಕೈ ಕಾಲು ಇಲ್ದಿರೋರೆಲ್ಲ ನಮ್ಮ ಮಕ್ಕಳಿಗೆ, ನಮ್ಮ ಹೆಂಡತಿ ಮಕ್ಕಳಿಗೆ ದಾರಿ ಆಗಲಿ ಅಂದ್ಬಿಟ್ಟು ನಾವು ಮನೆಗೆ ದುಡ್ಡು ಕಟ್ಟಿದ್ದೀವಿ. ನೀವು 1-2 ಪ್ರೈವೇಟ್ ಅವರು ನಮಗೆ ಬಡ್ಡಿ ಹಾಕೊಂಡು ಜಡಿದ್ರೆ ನಾವು ಎಲ್ಲಿಂದ ತಗೊಂಬರ್ಲಿ? ನಮಗೆ 2016-17 6 ಲಕ್ಷ ಆಗುತ್ತೆ ಅಂತ ಹೇಳಿದರು. ಬಟ್ ಇವಾಗ 11,23,000 ಅಂತ ಹೇಳಿದರು. ನಾವು ಎಲ್ಲ ಜನಸ್ಪಂದನಕ್ಕೆಲ್ಲ ಹೋಗಿ ಅಪ್ಲಿಕೇಶನ್ ಕೊಟ್ಟಿದ್ವಿ ಈ ಥರ ಜಾಸ್ತಿ ಮಾಡಿದ್ದಾರೆ ಅಂತ. ಭರವಸೆ ಕೊಟ್ಟಿದ್ದಾರೆ, ನೋಡಬೇಕು ಏನು ಮಾಡ್ತಾರೆ ಅಂತ. 6 ಲಕ್ಷ ಇವಾಗ ನಮ್ಗೆ 6 ಲಕ್ಷ ಮಾಡಿಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ, ಅದರಲ್ಲಿ ಸಬ್ಸಿಡಿ ಎಲ್ಲ ಹೋಗಿ ಕಮ್ಮಿನೇ ಬರುತ್ತೆ. ನಮಗೆ 2016-17 ಪ್ರಕಾರ ಸಿ ಎಂ ಏನಂತ ಹೇಳಿದರು, 5.5 ಲಕ್ಷದಿಂದ 6 ಲಕ್ಷಕ್ಕೆ ಮನೆ ಕೊಡ್ತೀವಿ ಅಂತ ಹೇಳಿದರು. ಇವಾಗ 12 ಲಕ್ಷ ವೆಚ್ಚುವರಿ ಆಗಿದೆ. ಆದ್ದರಿಂದ ನಾವು ಇದನ್ನು ಜನಸ್ಪಂದನದಲ್ಲಿ ಮತ್ತು ಡಿ ಕೆ ಸುರೇಶ್ ಅವ್ರ ಮನೆ ಹತ್ರ ಎಲ್ಲ ಹೋಗಿ ಕೇಳ್ದೋ. ಸರ್ ಹೇಳಿದ್ರು, ನಾನು ಜಮೀರ್ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದರು. ಇಷ್ಟು ಜನ ಏನು ಕಟ್ಟಿದ್ದೀವಿ ಅಷ್ಟು ಅಮೌಂಟು ವೆಚ್ಚುವರಿ ಮಾಡಿಕೊಡ್ತೀವಿ ಮೊದಲನೇ ರೇಟಿಗೆ ಅಂತ ಹೇಳಿದ್ದಾರೆ. ಈ ಹಿಂದೆ ಅರ್ಜಿ ಸಲ್ಲಿಸಿದವರಿಗೆ ರಾಜೀವ್ ಗಾಂಧಿ ನಿಗಮದಿಂದ ಹೆಚ್ಚುವರಿ ದುಡ್ಡು ಕಟ್ಟುವಂತೆ ನೋಟಿಸ್ ಬರ್ತಿದೆ. ಇದರಿಂದ ಜನ ಸಿಟ್ಟಿಗೆದ್ದು ಇಷ್ಟು ವರ್ಷ ಸತಾಯಿಸಿ ಈಗ ನೋಟಿಸ್ ಕೊಡ್ತಾ ಇರೋದು, ಬಡವರಿಗೆ GST ಬರೆ ಹಾಕ್ತಾ ಇರೋದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ದಾರೆ. ಸುಮಾರು 13,000 ಜನ ಮುಂಗಡವಾಗಿ ಠೇವಣಿ ಕಟ್ಟಿದ್ದು, ಇದರ ಬಗ್ಗೆ ಸಿಎಂ ಗಮನಕ್ಕೆ ತಂದು ಹಳೆ ದರಕ್ಕೆ ವಸತಿ ನೀಡುವಂತೆ ಮನವಿ ಮಾಡುವುದಾಗಿ ಜಮೀರ್ ಆಶ್ವಾಸನೆ ಕೊಟ್ಟಿದ್ದಾರೆ. ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 1,00,000 ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಅನ್ನು ತೆಗೆದ್ರು. 6.5 ಲಕ್ಷ ಕಟ್ಟಿ ಮಿಕ್ಕಿದ್ದು ನಾವು ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತದೆ, ನಾವು ರಾಜ್ಯ ಸರ್ಕಾರದಿಂದ 1,20,000 ಕೊಡ್ತೀವಿ, SC/ST ಇದ್ರೆ 2 ಲಕ್ಷ ಕೊಡ್ತೀವಿ ಅಂತ ಕಮಿಟ್ಮೆಂಟ್ ಆಗಿದ್ದು. ಈಗ ಪಾಪ ಎಲ್ಲ ಬಡವರಿದ್ದಾರೆ, ಅವರು ಪಾಪ ನಾವು ಕಟ್ಟಾಗಲ್ಲ ಸರ್, ನೀವು 6 ಲಕ್ಷ ಕಮಿಟ್ ಆಗಿದೆಯೇ, ಈಗ ನಮ್ಮ ತಪ್ಪು, ಅವತ್ತೇ ನಾವು ಕೊಟ್ಬಿಟ್ಟಿದ್ದಾರೆ 1 ವರ್ಷದಲ್ಲಿ ಅವ್ರನ್ನ ಕೊಡ್ಬೋದಾಗಿತ್ತು. ಈಗ ಯಾರು ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೆ ಅದ್ದದಲ್ಲಿ ಆ ಅಮೌಂಟಲ್ಲೇ ಕನ್ಸಿಡರ್ ಮಾಡ್ಬೇಕಂತ ಮನೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಯಾರು ದುಡ್ಡು ಕಟ್ಟಿದ್ದಾರೆ ಅವ್ರಿಗೆ ಏನು ರೇಟ್ ನಿಗದಿ ಮಾಡಿದ್ವಿ ನಾವು 2016 ಆ ರೇಟ್ಗೆ ಕೊಡೋಕೆ ಪ್ರಯತ್ನ ಮಾಡ್ತೀವಿ. ಅಂಗೈಯಲ್ಲಿ ಅರಮನೆ ಕನಸು ತೋರಿಸಿ ಕೈ ಕೊಟ್ಟಿರೋದು ಸರ್ಕಾರದ ಮೊದಲ ತಪ್ಪು. ಈಗ ಇಷ್ಟು ವರ್ಷದ ಬಳಿಕ ಮನೆ ಕಟ್ಟುವ ಸಾಮಗ್ರಿ ದರ ಏರಿಕೆ ನೆಪದಲ್ಲಿ GST ಬರೆ ಬೇರೆ. ದುಡ್ಡು ಕೊಡದೇ ಇದ್ರೆ ಬುಕ್ಕಿಂಗ್ ರದ್ದು ಬೆದರಿಕೆ. ಏನ್ ಹೇಳಬೇಕು ಸರ್ಕಾರದ ಈ ನಿರ್ಧಾರಕ್ಕೆ? ಪವಿತ್ರ, ಪಬ್ಲಿಕ್ TV, ಬೆಂಗಳೂರು.